ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು. ಇವತ್ತು ಹುರುಳಿ ಕಾಳಿನ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲೊಂದು ಬಾಣಲೆ ಇಟ್ಕೊಂಡು ಈ ಥರ ಹುರುಳಿ ಕಾಳು ಒಂದು ಬಟ್ಲು ಹುರುಳಿ ಕಾಳು ತೊಗೊಂಡು ಹುರ್ಕೊಳ್ಬೇಕು. ಹುರುಳಿ ಕಾಳನ್ನ ಕೈ ಬಿಡ್ದಂಗೆ ಈ ಥರ ಕೈ ಆಡಿಸ್ತಾನೇ ಇರಬೇಕು. ಕೈ ಬಿಟ್ಟರೆ ಸೀದೋಗುತ್ತೆ ನೋಡಿ. ಹುರಿದಿದೆ ಅಂದರೆ ಚಟಪಟ ಅಂತ ಸ್ಟಾರ್ಟ್ ಆಗುತ್ತೆ. ಆವಾಗ ಒಳ್ಳೆ ಅದಕ್ಕೂ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಚಟಪಟ ಅಂತ ಸ್ಟಾರ್ಟ್ ಆದಾಗ ಒಂದು ತಟ್ಟೆ ತಗೊಂಡು ಈ ಥರ ತಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು ಬಂಧುಗಳೇ. ನಂತರ ಒಂದು 15 ರಿಂದ 20 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು ಈ ಥರ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಒಂದು ಲೈಕ್ ಮಾಡಿ. ನೋಡಿ ಈಗ ಹುರಿದಿದೆ ಒಣಮೆಣಸಿನ್ಕಾಯಿನೂ, ಬೇಗ ಕಪ್ಪಾಗುತ್ತೆ ಒಣಮೆಣಸಿನ್ಕಾಯಿ. ನೋಡಿಕೊಂಡು ಬೇಗ ತಗೋಬೇಕು ಈ ಥರ. ನಂತರ ಈಗ 1-2 ರಿಂದ 3 ಎಳೆ ಕರಿಬೇವು, ಈ ಥರ ಫ್ರೆಶ್ ಆಗಿರೋ ಕರಿಬೇವು ಹಾಕ್ಕೋಬೇಕು ಬಂಧುಗಳೇ. ಕರಿಬೇವು ಅಷ್ಟೇ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು, ಆದ್ದರಿಂದ ಕರಿಬೇವನ್ನ ಯಥೇಚ್ಛವಾಗಿ ಬಳಸಿ ಎಲ್ಲ ಆಹಾರಗಳಲ್ಲೂ. ಯಾವುದೇ ಸಾರಿನಲ್ಲಾಗಲಿನು ಯಥೇಚ್ಛವಾಗಿ ಧಾರಾಳವಾಗಿ ಬಳಸಿ ಕರಿಬೇವು. ಶುಗರ್ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದು. ನಂತರ 1/2 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಬಂಧುಗಳೇ. ಒಣಮೆಣಸಿನ್ಕಾಯಿ ಮತ್ತು ಅರಳುಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಚಿಕ್ಕ ನೆಲ್ಲಿ ಗಾತ್ರದ ಹುಣಸೆಹಣ್ಣು ತೊಳ್ಕೊಂಡು ಹಾಕ್ಕೋಬೇಕು. ನಂತರ ಹುರಿದಿಟ್ಕೊಂಡಿದ್ವಲ್ಲ ಹುರುಳಿ ಕಾಳು, ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ನೀರಲ್ಲಿ ತೊಳೆದು ಹಾಕಬೇಕು ಬಂಧುಗಳೇ. ಯಾಕಂದರೆ ಹುರುಳಿ ಕಾಳಲ್ಲಿ ಧೂಳಿರುತ್ತೆ, ಕಣ ಮಾಡಬೇಕಾದ್ರೆ ನಾವು ತುಳಿದಿರ್ತೀವಿ, ಓಡಾಡಿರ್ತೀವಿ, ನೆಲದ ಮೇಲೆ ಹಾಕಿರ್ತೀವಿ. ಅದರಿಂದ ಈ ಥರ ತೊಳೆದು ಬಿಟ್ಟು ಹಾಕ್ಕೋಬೇಕು. ಹುರುಳಿ ಕಾಳು ಕಿಡ್ನಿ ಸ್ಟೋನ್ ಆಗಿರ್ತಕ್ಕಂಥವ್ರಿಗೆ ಕಿಡ್ನಿ ಸ್ಟೋನ್ನ ಕರಗಿಸೋ ಶಕ್ತಿ ಹುರುಳಿ ಕಾಳಿಗೆ ಇದೆ. ಬಾಣಂತಿಯರು ಕೊಡೋದ್ರಿಂದ ತಾಯಿ ಮಗುವಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ದೇಹ ತುಂಬ ಗಟ್ಟಿಗೊಳ್ಳುತ್ತೆ ಬಂಧುಗಳು. ಆದ್ದರಿಂದ ಹಳ್ಳಿಗಳ ಕಡೆ ಹುರುಳಿ ಕಾಳು ಚಟ್ನಿನ ಬಾಣಂತಿಯರಿಗೆ ಜಾಸ್ತಿಯಾಗಿ ಕೊಡ್ತಾರೆ. ಮತ್ತು ಶುಗರ್ ಪೇಷೆಂಟ್ಗಳು ಇದನ್ನ ಸೇವನೆ ಮಾಡೋದ್ರಿಂದ ಶುಗರ್ನ ಕಂಟ್ರೋಲಲ್ಲಿಡುತ್ತೆ ಬಂಧುಗಳೇ. ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ನೀರು ಹಾಕ್ದಂಗೆ ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕು. ನಂತರ ಹಸಿಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಕಾಯಿ ತುರಿ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಒಂದು ದೊಡ್ಡ ತೆಂಗಿನ ಹೊಳ್ಳಿಂದು ಪೂರ್ತಿ ಹಾಕ್ತಾ ಇಲ್ಲ, ಸ್ವಲ್ಪ ಇರಿಸ್ಕೊಂಡು ಹಾಕ್ತಾ ಇದ್ದೀನಿ ಬಂಧುಗಳೇ, ಜಾಸ್ತಿ ಆಗುತ್ತೆ ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ತೆಂಗಿನ ತುರಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನೊಂದ್ಸಲ ಆನ್ ಆಫ್ ಮಾಡಿ ಹಂಗೆ ಮಿಕ್ಸಿಯಲ್ಲಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಬಂಧುಗಳೇ. ಅವಾಗೆಲ್ಲ ರುಬ್ಬೋ ಕಲ್ಲಲ್ಲಿ ರುಬ್ತಾಯಿದ್ರು ಅಮ್ಮ ಅವರು, ತುಂಬ ಚೆನ್ನಾಗಿರ್ತಿದ್ದು ಟೇಸ್ಟು. ಇವಾಗ ರುಬ್ಬೋ ಕಲ್ಲುಗಳಲ್ಲಿ ರುಬ್ಬಲ್ವಲ್ಲ, ಆದ್ದರಿಂದ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಎಲ್ಲನೂ ಬೆರೆಸಿಬಿಟ್ಟು ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಎಲ್ಲ ಪುಡಿ ಇದೆಯಲ್ವ ಅದನ್ನೂ ಮತ್ತು ಈರುಳ್ಳಿ ಧಾರಾಳವಾಗಿ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಒಂದೆರಡು ಈರುಳ್ಳಿ ಹಾಕಿದ್ದೀನಿ ನಾನು. ಈ ಥರ ಎಲ್ಲ ಕಲಸ್ಕೊಂಡು ಮುದ್ದೆ, ಅನ್ನ, ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.